ಭಯವು ಎಲ್ಲ ಬಾಂಧವ್ಯಗಳನ್ನು ಮುರಿಯುತ್ತದೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಸಿಂಗಾಪೂರ್ನ ಅರುಳ್ ರವರದು ಅವರು ಹೇಳುತ್ತಾರೆ ನಾನು ಕೆಲವು ವಾರಗಳ ಹಿಂದೆ ತುಂಬ ಘೋರವಾದ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದೆ ವೈದ್ಯರು ಅವರೆಷ್ಟೇ ಪ್ರಯತ್ನಪಟ್ಟರೂ ನನ್ನ ಮಧುಮೇಹ ರೋಗವು ನಿಯಂತ್ರಣಕ್ಕೆ ಬರುತ್ತಿಲ್ಲವೆಂದು ತಿಳಿಸಿದರು ನನ್ನನ್ನು ತೀವ್ರ ನಿಗಾ ಘಟಕದಲ್ಲಿ ನಾಲ್ಕು ದಿನಗಳ ಕಾಲ ಇಟ್ಟಿದ್ದರು ಇನ್ಸುಲಿನ್ ಮತ್ತು ಡ್ರಿಪ್ಗಳ ಹೊರತಾಗಿಯೂ ಮತ್ತು ಈ ನಾಲ್ಕು ದಿನಗಳ ಕಾಲ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೇ ಇದ್ದರೂ ನನ್ನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಆಗಲಿಲ್ಲ ನಾನೇ ದಿನದಲ್ಲಿ ನಾಲ್ಕು ಬಾರಿ ಇನ್ಸುಲಿನ್ನನ್ನು ಚುಚ್ಚಿಕೊಳ್ಳುವಂತೆ ಮತ್ತು ಹೆಚ್ಚು ಶಕ್ತಿಯ ಮಾತ್ರೆಯನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು ನಾನು ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿರುವಂತೆ ನನ್ನ ಕಣ್ಣಿನ ದೃಷ್ಟಿಯು ಮಂಜಾಗತೊಡಗಿತು ನನಗೆ ಯಾವುದನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ನೇತ್ರಶಾಸ್ತ್ರಜ್ಞರು ನಾನು ನನ್ನ ದೃಷ್ಟಿಯನ್ನು ಮರಳಿ ಪಡೆಯಬೇಕಾದರೆ ಶಾಶ್ವತವಾಗಿ ಕನ್ನಡಕವನ್ನು ಉಪಯೋಗಿಸಬೇಕೆಂದು ಅಥವಾ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ತಿಳಿಸಿದರು ನಮ್ಮ ತಂದೆಯವರು ಹೃದ್ರೋಗಿಯಾಗಿದ್ದುದರಿಂದ ನನ್ನ ಪರಿಸ್ಥಿತಿಯನ್ನು ಮನೆಯಲ್ಲಿ ತಿಳಿಸಲು ಸಾಧ್ಯವಿಲ್ಲವಾದ್ದರಿಂದ ವಿಷಯವು ಇನ್ನಷ್ಟು ಜಟಿಲವಾಗಿತ್ತು ನನ್ನ ದೇವರಾದ ಶ್ರೀ ಅಮ್ಮ ಭಗವಾನರು ಮಾತ್ರವೇ ನನ್ನನ್ನು ಸಂತೈಸಿದರು ಅವರೇ ನನ್ನ ತಂದೆ ತಾಯಿ ಅವರ ಮುಂದೆ ನಾನು ಅತ್ತೆ ಎಲ್ಲ ಸಮಯದಲ್ಲೂ ಅವರು ನನ್ನ ಜೊತೆಗಾರರಾಗಿದ್ದರು ಭಾರತದಲ್ಲಿನ ಹಾಗೂ ಇಲ್ಲಿ ಸಿಂಗಪೂರ್ನಲ್ಲಿನ ಶ್ರೀ ಅಮ್ಮ ಭಗವಾನರ ಸೇವಕರು ನನಗೆ ಪ್ರೀತಾಜಿಯವರ ಮ್ಯಾನಿಫೆಸ್ಟ್ ತರಗತಿಗೆ ಸೇರಿಕೊಳ್ಳಲು ಹೇಳಿದರು ಶ್ರೀ ಅಮ್ಮ ಭಗವಾನರು ನನ್ನ ಸಕ್ಕರೆಯ ಮಟ್ಟವನ್ನು ಕಾಯ್ದುಕೊಳ್ಳಲು ಹೇಳಿದ್ದರಿಂದ ನಾನು ಪ್ರತಿಜ್ಞೆ ತೆಗೆದುಕೊಂಡೆ ಎಂದೂ ನಾನು ನಿಯಂತ್ರಣವನ್ನು ತಪ್ಪುವುದಿಲ್ಲವೆಂದು ಮತ್ತು ದಿನಕ್ಕೆ ನಾಲ್ಕು ಬಾರಿ ಇನ್ಸುಲಿನ್ ಅನ್ನು ನಾನೇ ಚುಚ್ಚಿಕೊಳ್ಳುತ್ತೇನೆಂದು ಪ್ರತಿಜ್ಞೆ ತೆಗೆದುಕೊಂಡೆ ವೈದ್ಯರ ಸಲಹೆ ಮತ್ತು ನನ್ನ ಸ್ವಯಂ ಪರೀಕ್ಷೆಯನ್ನು ನಿಷ್ಠೆಯಿಂದ ಮಾಡಿದೆ ಯಾವತ್ತು ನಾನು ಪ್ರೀತಾಜಿಯವರ ಮ್ಯಾನಿಫೆಸ್ಟ್ಗೆ ನೋಂದಾಯಿಸಿದ್ದೆನೋ ಅಂದಿನಿಂದ ಅಚ್ಚರಿಯಾಗುವಂತೆ ಸಕ್ಕರೆಯ ಮಟ್ಟವು ನಿಯಂತ್ರಣಕ್ಕೆ ಬಂದಿತು ನಮ್ಮ ಸಂಯೋಜಕರಿಗೆ ಅವರ ಅಮೂಲ್ಯವಾದ ಮಾರ್ಗದರ್ಶನಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರೀತಾಜಿಯವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ಶ್ರೀ ಅಮ್ಮ ಭಗವಾನರಿಗೆ ತುಂಬು ಹೃದಯದ ಕೃತಜ್ಞತೆಗಳು